ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದ ವಕ್ಫ್ ಕಮಿಟಿ ಅಡಿಯಲ್ಲಿರುವ ದಿ ಕುಡಚಿ ದರ್ಗಾ ಎಸ್ಟೇಟ್ ವತಿಯಿಂದ ಆಕ್ಸಿಜನ್ ಸಿಲಿಂಡರ್ ಗಳನ್ನ ಜವಳಿ ಹಾಗೂ ಅಲ್ಪಸಂಖ್ಯಾತರ ಖಾತೆ ಸಚಿವ ಶ್ರೀಮಂತ್ ಪಾಟೀಲ್ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ದಿ ಕುಡಚಿ ದರ್ಗಾ ಎಸ್ಟೇಟ್ ವತಿಯಿಂದ ಕೋವಿಡ್ 19 ರಿಂದ ಬಳಲುತ್ತಿರುವ ಅವಶ್ಯಕ ಇರುವ ರೋಗಿಗಳಿಗೆ 51 ಕೆಜಿ ಇರುವ 10 ಜಂಬೋ ಆಕ್ಸಿಜನ್ ಸಿಲಿಂಡರ್ ಗಳನ್ನ ಉಚಿತವಾಗಿ ವಿತರಣೆ ಮಾಡಲಾಗುವುದು ಬಳಕೆ ನಂತರ ಮತ್ತೆ ತುಂಬಿ ಇನ್ನೊಬ್ಬರಿಗೆ ನೀಡಲಾಗುವುದು ಜೊತೆಗೆ ಕಳೆದ ತಿಂಗಳು ಖರೀದಿಸಲಾದ 19 ಲಕ್ಷ ಮೊತ್ತದ ಆಂಬುಲೆನ್ಸ್ ಕೂಡ ರೋಗಿಗಳನ್ನು ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ಸಾಗಿಸಲು ಉಪಯೋಗಕ್ಕೆ ಸಿದ್ಧವಾಗಿದೆ ಎಂದು ಸಚಿವ ಶ್ರೀಮಂತ್ ಪಾಟೀಲ್ ಹೇಳಿದರು ಜನರು ಕೂಡಿ ಅದರಲ್ಲಿ ಡಾಕ್ಟರ್ ಅದರು ಮತ್ತು ಅವರೆಲ್ಲ ಸಹಕಾರಿ ಅದರು ಅವರೆಲ್ಲರೂ ಕೂಡಿ ಇಂತ ಒಂದು ಕೋವಿಡ್ ಅಂತ ದೊಡ್ಡ ಮಹಾಮಾರಿ ಪರಿಸ್ಥಿತಿಯಲ್ಲಿ ಇಂತ ಒಂದು ದೊಡ್ಡ ಆಪತ್ತಿ ಕಾಲದಲ್ಲಿ ಅವರು ಇಲ್ಲಿ ಜನರ ಸೇವೆ ಮಾಡುವ ಸಲುವಾಗಿ आंबुलेन्स अदर जोतल आक्सीजन सिलीर कमी बेरे बेरे पेशेंट आक्सीजन सप्लाई पेशेंट यारे स्वल्प सीरियस ताबड़ो दुड हास्पिटल शिफ्टी आगुदी अद्कून इंत वो कठिन काल के ಅದಕ್ಕೆ ನಾನು ಮನಪೂರ್ವಕವಾಗಿ ಧನ್ಯವಾದ ಕೊಡ್ತೀನಿ ಈ ಎಲ್ಲ ಜನ ಏನು ಅಲ್ಲಿ ಕುರ್ಚಿ ದರ್ಗ ಟ್ರಸ್ಟ್ ಅದರು ಬಹಳ ಚೆನ್ನಾಗಿ ನಡೆಸ್ತಾರೆ ಅವರು ಅದು ಅಲ್ಲಿ ಅವರು ಎಲ್ಲ ಬಿದ್ದದ ಜಮೀನು ಸ್ವಚ್ಛ ಮಾಡಿ ಅದಕ್ಕೆ ನೀರಾವರಿ ಮಾಡಬೇಕಾಗಿತ್ತು ಅವಾಗ ಎಲ್ಲರೂ ನಮ್ಮ ಕಡೆ ಬಂದಿದ್ರು ಅವರಿಗೆ ಯಾರು ದುಡ್ಡು ಕೊಡಲಿಲ್ಲ ಯಾಕಂದ್ರೆ ದರ್ಗ ಹೆಸರಿನಾಗ ವಸೂಲು ಮಾಡೋದು ಹೆಂಗ ಆದ್ರೆ ನಾವು ಅದಿವು ಈ ಎಲ್ಲರೇನೋ ಕಾಗದ ಪತ್ರ ಬರೋದು ಕರಾರ್ ಬಾಂಡ್ ಬರೋದು ಏನೋ ಆಗಂಗಿಲ್ಲ ನೀವು ಜನ ಚಲೋ ಅದಿರಿ ನೀವು ನಕ್ಕಿ ಎಲ್ಲ ಅಲ್ಲಿ ದುಡಿದು ನಮಗೆ ರಿಪೇಂಟ್ ಮಾಡ್ತೀರಿ ಅಂತ ತಿಳ್ಕೊಂಡು ನಾವು 1,36,00,000 ರೂಪಾಯಿ ಆ ಕಾಲದಲ್ಲಿ ಕೊಟ್ಟಿನಿ ಚಲೋ ಮಾಡಿ ಅವಾಗ ಅವರು ಹೇಳಿದ್ರು ಈ ದುಡ್ಡು ನಾಳೆ ಏನು ನಮ್ಮೆಲ್ಲ ಸಾಲ ತೀರಿಸಿದ ನಂತರ ಉಳಿತಾವು ನೀ ಸಮಾಜ ಸಲುವಾಗಿ ಊರ ಸಲುವಾಗಿ ಬಡವರ ಸಲುವಾಗಿ ಶಿಕ್ಷಣ ಕೊಡು ಸಲುವಾಗಿ ನಾವು ಮಾಡೋರಿಗೆ ಏನು ಹೇಳಿದ್ರು ಆ ಪ್ರಕಾರ ಅವರು ನಡೆದರು ಅದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದ ಇದೇ ರೀತಿ ನೀವು ಸರಿಯಾಗಿ ನಡೆಸಿ ಈ ಚಿಕ್ಕೋಡಿ ನೀವು ಏನು ಕೊಟ್ಟನದ ಕೊಟ್ಟಂತ ಶಿವ ನಿಮ್ಮಿಂದ ಆಗಲಿ ಈ ತಾಲೂಕರ ಶಿವ ನಿಮ್ಮಿಂದ ಆಗಲಿ ಹೇಳಿ ನಂದು ಎರಡು ಮಾತು ರಾಜಕೀಯದಲ್ಲಿ ಇಲ್ಲದ ಸಮಯದಲ್ಲೂ ಕೂಡ ದಿ ಕುಡಚಿ ದರ್ಗಾ ಎಸ್ಟೇಟ್ ಅಭಿವೃದ್ಧಿಗಾಗಿ ಯಾವುದೇ ಒಪ್ಪಿಗೆ ಇಲ್ಲದೆ ಬೆಳವಣಿಗೆಯ ದೃಷ್ಟಿಯಿಂದ ಸುಮಾರು 1,37,00,000 ಮೊತ್ತದ ಸಹಾಯ ಮಾಡುವ ಮೂಲಕ ಅಪಾರ ಕೊಡುಗೆ ನೀಡುವ ಮೂಲಕ ಎಸ್ಟೇಟ್ ಜೊತೆಗೆ ಅನ್ಯೋನ್ಯ ಸಂಬಂಧವನ್ನು ಹೊಂದಿರುವ ಅವರಿಗೆ ಸರ್ಕಾರ ಕೂಡ ಅಲ್ಪಸಂಖ್ಯಾತರ ಖಾತೆ ನೀಡಿರುವುದು ಹರ್ಷದಾಯಕವಾಗಿದೆ ಎಂದು ಸಂಸ್ಥೆಯ ಖಜಾಂಚಿ ಡಾಕ್ಟರ್ ಬಾಬಾ ಜಾನ್ ಚಮನ್ ಶೇಖ್ ಹೇಳಿದರು मत मैनारीटी मिनिस्टर श्रीमंत अन्ना पाटील इले बंद भेट आगे याकंद्रे कुर्ची दर्गा एस्टेट कुर्ची इक जीवत माद मत बेड़ी माक मत सहायक और कई यू राजकीयू आ टाइम का साधारण 1 कोटि रूपये नम्ब विदाउट एनी एविडेंस कुर्ची दर्गा एस्टेट कुर्ची को आ टाइम विशाल साहेब करीम पटेल होगी कुर्चियल कुर्ची ಮತ್ತೆ ಇಲ್ಲಿಂದವ್ರು ಏನು ಸಾರ್ತಿ ಇಲ್ಲಾಗಿತ್ತು ನಿಸಾರ್ತಾಗಿ 1 ಕೋಟಿ ರೂಪಾಯಿ ಆ ಟೈಮ್ ಕೊಟ್ಟು ಆ 1 ಕೋಟಿದಿಂದ ನಮ್ಮ ಭೂಮಿ ಎಲ್ಲೆ ಕಲ್ಲಿದ್ದು ಎಲ್ಲೆ ಉಪಜಾವ ಇಲ್ಲಾಗಿತ್ತು ಅಂತ ಭೂಮಿ ಕಲ್ಟಿವೇಟೆಡ್ ಲ್ಯಾಂಡ್ ಆತ್ತು ಮತ್ತೆ ಒಂದು ಲೆವೆಲಿಂಗ್ ಗ್ರೌಂಡ್ ಅಂಗ ಆತ್ರಿ ಇದೆಲ್ಲ ಆಗಿತ್ತು ಇವರ ಕಾರಣದಿಂದ ಇದು ಆಂಬುಲೆನ್ಸ್ ಬತ್ರಿ ಇದು ಆಂಬುಲೆನ್ಸ್ ನಾಗ ಫ್ರೀ ಸರ್ವಿಸ್ ಇದೆಯಾ ಯಾರು ಬೇಕಾದ ಎಣ್ಣೆ ಹಾಕೊಂಡು ಡ್ರೈವರ್ ಪಗಾರ ತಗೊಂಡೇ ಹೋಗ್ಬೋದಾ ಆ ನಂತರ ಆಕ್ಸಿಜನ್ ಕೋವಿಡ್ ಸಲುವಾಗಿ ಜನರಿಗೆ ಏನು ಆಕ್ಸಿಜನ್ ಸಲುವಾಗಿ ಸಹಾಯಕತ್ತಾರು ಆ ಜನರಿಗೆ और लाइफ उड़ी उद्देश्य ऑक्सीजन सिलेंडर्स ना तीन इकू कारण नम के शुगर फैक्ट्री अथनी शुगर फैक्ट्री और चेयरमैन श्रीमंत अन्ना पाटील चिरंजीवी निवास साहेब इवेल बहुत कोऑपरेट कुर्ची दर्गा एस्टेट कुर्ची वन मुस्लिम इंस्टिट्यूट आगे इवर्ग इन संबंध मानवता दृष्टि मानवता बदको यो धर्म चलो संस्था बड़े बड़ी चलो धर्म बड़को आ विचार दुड्डु कोट्टिद्रु नमगे सहाय माडिद्रु इवत्तवरु बंदारु इदक्के नावु बहळ बहळ आभारी इद्दीवि अभी बोलने की खास बात करता तमाम कुर्ची वालों की तरफ से श्रीमंत अन्ना पाटील संदर्भदल्ली वक्फ अध्यक्ष हुसैन बा चमन शेख मैदीन साय वाटे डॉक्टर बाबा जान चमन शेख गजालो मारूफ इक्लास रुकुंदी
सलाम सुंदरवाले रऊफ मारूफ पुरसभे उपाध्यक्ष हमीदीन रोहिले इनितरू उपस्थितरिद्दरु संजीव बैकुडे कन्नड मा न्यूज नेटवर्क रायबाग।